ಸೋಮಣ್ಣ ಮಾಚಿಮಣ್ಣ ಅವ್ರ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದಾರೆ. ಹಿ ವಾಂಟ್ಸ್ ಟು ಗೆಟ್ ಬ್ಯಾಕ್ ಇನ್ ಟು ಹಿಸ್ ಟೀನೇಜ್ ಫಿಸಿಕಲಿ. ಸೊ ಆ ವಿಷಯದಲ್ಲಿ ಅವರು ಟೀನೇಜ್ ಥರ ಫೀಲ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಇಷ್ಟೊಂದು ಜನ ಸೇರಿಬಿಟ್ಟು ಪರ್ಸ್ಪರ್ಸ್ನಲ್ ಆಗಿ ಯಾವತ್ತೂ ಮಾತಾಡಿಲ್ಲ. ಸೊ ಆ ವಿಷಯದಲ್ಲಿ ಒಂದು ಸೋಮಣ್ಣಲ್ಲಿ ಒಂದು ಹುಡುಗಿನೂ ಇದೆ, ಒಳ್ಳೊಳ್ಳೆ ಮಾತುಗಳು ಆಡೋದು, ಒಂದು ಒಂದು ಚಾಣಕ್ಯತೆ ಥರ ಮಾತಾಡೋದು, ಅದು ಚಿಕ್ಕ ಮಗುನೂ ಇದೆ ಆ್ಯಂಡ್ ಗೇಮ್ ಸ್ಟ್ರಾಟಜಿ ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ಜರ್ನಲಿಸ್ಟು ಇದೆ. ಸೊ ಹಿ ಈಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್, ಈಸ್ ಡೂಯಿಂಗ್ ವೆಲ್. ಇಲ್ಲ, ನಾನು ಹೊರಗೆ ಬಂದಾದ್ಮೇಲೆ ಟಾಪಿಕ್ಕೇ ಬೇರೆ ಥರ ಇತ್ತು. ಸೊ ಒಂದು ಹಾಟ್ ಟಾಪಿಕ್ ಆಚೆ ಇರುವಾಗ ಯಾರು ಈ ಸಣ್ಣ ಸಣ್ಣ ಟಾಪಿಕ್ ಕೇಳಲ್ಲ, ಬಟ್ ದೆನ್ ಒಬ್ರಿಬ್ರು ಕ್ಲೋಸ್ ಆಗಿರೋರು ಕೇಳ್ಕೊಂಡ್ರು. ಬಿಕಾಸ್ ಅದೇನಾಗುತ್ತೆ ಗೊತ್ತಾ, ನಾನೊಂದು ಸಲ ಒಂದು ಡೈಲಾಗ್ ಹೇಳಿದ್ದೆ ಇಲ್ಲಿ ನಮ್ಮ ಇಟ್ಸ್ ಅ ಕಂಪ್ಲೀಟ್ ಸೈಕಲಾಜಿಕಲ್ ಗೇಮ್ ಅಂತಲೇ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಟಾಸ್ಕ್ ಬರುತ್ತೆ, ಆ ಟಾಸ್ಕಲ್ಲಿ ನಾನು ಯಾರು, ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ನಡೆದಿರೋ ನೋವುಗಳೆಲ್ಲ ಕೇಳಿಸ್ಕೊತೀವಿ, ಅವ್ರವ್ರನ್ನ ಫೀಲ್ ಮಾಡ್ಕೋತೀವಿ, ಅವ್ರವ್ರ ಜೊತೆ ಒಂದು ಪರ್ಸ್ನಲ್ ಕನೆಕ್ಷನ್ ಆಗಲೇ ಬಾಂಡ್ ಮಾಡ್ಕೋತೀವಿ. ಏ ನನ್ಗೆ ಯಾಕೋ ಇನ್ನೋ ಥರನೇ ನೋವು ಅನಿಸುತ್ತೆ, ಮೋಸ್ಟ್ಲಿ ನಮ್ಮದು ಸೇಮ್ ಥರ ಅನಿಸುತ್ತೆ ಅನ್ನೋದು ಒಂದು ಬಾಂಡಿಂಗ್ ಬರುತ್ತೆ. ಇಮ್ಮಿಡಿಯೇಟಾಗಿ ಒಂದು ಅಗೇನ್ಸ್ಟ್ ಟಾಸ್ಕ್ ಆಡಿಸ್ತಾರೆ, ಅಲ್ಲಿ ಮೈಂಡ್ ಸ್ಪ್ಲಿಟ್ ಆಗುತ್ತೆ. ಅಯ್ಯೋ ಅಷ್ಟಿರೋನು, ನಾನು ಅವಾಗ ಹೇಳಿದ ಒಂದೇ ಮಾತು, ಯಾರ ನೋವು ಯಾರಿಗಿಂತ ಜಾಸ್ತಿ ಇದೆ, ಯಾರ ಹಠ ಯಾರಿಗಿಂತ ಜಾಸ್ತಿ ಇದೆ. ಎಲ್ಲರ ಹಠಗಳು ಎಲ್ಲರ ನೋವು ನೋಡಾದ್ಮೇಲೂ ನಾವು ನಮ್ಮ ಹಠನೇ ಜಾಸ್ತಿ, ನಮ್ಮ ನೋವೇ ಜಾಸ್ತಿ ಅಂತ ಮುಂದೆ ಹೋಗ್ತಿರ್ಬೇಕಲ್ವಾ, ಅದ್ರ ನೋವೇ ಬೇರೆ. ಅದು ಒಂದು ನಿಜ. ಈಗ ಅದರಲ್ಲಿ ಯಾರು ಯಾರು ನೋವು ನೋಡ್ಬಿಟ್ಟು ಅವ್ರ ನೋವು ಜಾಸ್ತಿ ಹೇಳ್ಕೊಂಡ್ರು ಅನ್ನೋದು ತಪ್ಪಾಗತ್ತೆ. ಅವ್ರು ಎಲ್ಲರಿಗೂ ನೋವಾಗಿದೆ ಅವ್ರವ್ರ ಜೀವನದಲ್ಲಿ. ಆ್ಯಂಡ್ ಆಲ್ ದೇ ವಾಂಟ್ ಟು ಡೂ ಇಸ್ ಕನ್ವೇ ಟು ದಿ ಆಡಿಯನ್ಸ್ ಕಿ ನನಗೆ ಎಷ್ಟು ನೋವಾಗಿದೆ ಅಂತ. ಅಂಥದ್ರಲ್ಲಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿರಲಿ, ಸ್ವಲ್ಪ ಕಮ್ಮಿ ಆಗಿಬಿಟ್ಟಿರಲಿ, ಅದೇನು ಇಟ್ ಡಸಂಟ್ ವರ್ಕ್ ದ್ಯಾಟ್ ವೇ. ನೋವಿದೆ ನೋವಿದೆ ಅಷ್ಟೇ ಗುರು, ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅವ್ರು ನಿಜ ಹೇಳ್ತಾ ಇದ್ರ ತಪ್ಪು ಹೇಳ್ತಾ ಇದ್ರ ಅದು ಅವ್ರ ವ್ಯಕ್ತಿಕ, ಅವ್ರ ಡಿಸಿಷನ್ ಅದು. ಬಟ್ ನಿಮಗೆ ಅವ್ರು ಫೀಲ್ ಆದ್ರ ಅದಾದ್ಮೇಲೆ ಆ ಥರ ನಡ್ಕೊಂಡ್ರ ಬೇಸರ ಮಾಡೋಕ್ಕೆ ನನಗೇನು ಅರ್ಹತೆ ಇಲ್ಲ. ಬಿಕಾಸ್ ಹೀ ಈಸ್ ದ ಹೋಸ್ಟ್ ಆಫ್ ದ ಶೋ, ಈ ಈಸ್ ನಾಟ್ ಓನ್ಲಿ ದ ಹೋಸ್ಟ್, ಈಸ್ ದ ನೇಮ್ ಆಫ್ ದ ಶೋ. ಸುದೀಪ್ ಸರ್ ಒಂದು ತುಂಬ ದೊಡ್ಡ ಹೆಸರು ಈಗ, ಈಸ್ ಅ ಬ್ರ್ಯಾಂಡ್ ಹಿಮ್ಸೆಲ್ಫ್ ಟು. ಆ್ಯಂಡ್ ಮೋರ್ ಓವರ್ ಅವ್ರಿಗೇನು ಕಾಣಿಸುತ್ತೋ ಅಗೇನ್ ಅವ್ರಿಗೇನು ಕಾಣಿಸುತ್ತೋ ಅವ್ರು ಅದನ್ನ ಬಗ್ಗೆನೇ ಮಾತಾಡ್ತಾರೆ. ಇಂಟೆನ್ಷನ್ಸ್ ಅವ್ರು ಹೇಳಿದ ಥರ ಅವ್ರಿಗೆ ಕಾಣಿಸಲ್ಲ, ನೋಟೇಷನ್ಸ್ ಅವ್ರಿಗೆ ಕಾಣಿಸ್ತು, ನೋಟೇಷನ್ ಅವ್ರಿಗೆ ಕೇಳಿಸ್ತು, ಬಟ್ ಆ ಸಿಚುವೇಶನ್ ಎಲ್ಲಿಂದ ಬಂತು ಅನ್ನೋದು ಕಾಣಿಸಿಲ್ಲ, ಯಾರು ಮಾತಾಡ್ತಾ ಇರೋದು ಅಂತ ಕಾಣಿಸಿಲ್ಲ, ಯಾವ ಮಟಕ್ಕೆ ಅದನ್ನು ತೊಗೊಂಡೋದ್ರು, ಒಂದು ವಾರ ಅವ್ರ ಒಳಗೆ ಇಟ್ಕೊಂಡು ಆ ಸ್ಟ್ರಾಟಜಿ ಅವ್ರಿಗೆ ಕಾಣಿಸಿಲ್ಲ. ಮೇ ಬಿ ಹಿ ಥಾಟ್ ದಟ್ ಓಕೆ ನೋವು ಇಟ್ಕೊಂಡಿದ್ರು ಒಂದು ವಾರ, ಅದ್ರ ಬಗ್ಗೆ ಹೇಳಬಾರ್ದು ಅಂತ. ಬಟ್ ದಟ್ ಡಸಂಟ್ ಮೇಕ್ ಸೆನ್ಸ್. ಅವ್ರು ಯಾಕೆ ಅವರಲ್ಲಿ ನೋವು ಇಟ್ಕೊಂಬಿಟ್ಟು ಬೇರೆ ಹುಡುಗಿ ಬಗ್ಗೆ ಇಷ್ಟೊಂದು ವಾರ ನನ್ನ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಏನು ಹೇಳ್ದೇನೆ, ಏನು ಯೂಸ್ ಇಲ್ದೇನೆ, ಆ್ಯಂಡ್ ದೆನ್ ಬರ್ಸ್ಟ್ ಔಟ್ ಇನ್ ದ ಸ್ಪರ್ಮ್ ಆಫ್ ದಟ್ ವೋಟಿಂಗ್ ಟೈಮಲ್ಲಿ ಯಾಕೆ ಬೇಕು ಅವೆಲ್ಲ. ಹೀ ಈಸ್ ಟೂ ಬಿಗ್ ಟು ಥಿಂಕ್ ಆಲ್ ದ್ಯಾಟ್. ಅವ್ರಿಗೆ ಬಂದಿರೋ ಸ್ಟೇಟ್ಮೆಂಟ್ಸ್ನ ಅವ್ರು ತಗೋತಾರೆ ಆ್ಯಂಡ್ ಅಕಾರ್ಡಿಂಗ್ ಟು ವಾಟ್ ಫುಟೇಜಸ್ ಹೀ ಸೀಸ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ಹಿಮ್ಸೆಲ್ಫ್ ಅವ್ರ ಸ್ಟೇಟ್ಮೆಂಟ್ಸ್ ಹೇಳ್ತಾರೆ. ಬಟ್ ಹೋಗುವಾಗಲೂ ಹೀ ಮೆನ್ಷನ್ಡ್ ಒನ್ ಸೆಂಟೆನ್ಸ್ ಟು ಬಿ ವೆರಿ ಕ್ಲಿಯರ್ಲಿ, ಅದು ನನಗಿನ್ನೂ ಖುಷಿ ಇದೆ. ಅವ್ರು ಹೇಳಲೇಬೇಕಿತ್ತೋ ಇಲ್ಲ ಅಂದರೆ ಅವ್ರ ಮನಸ್ಸಿಂದ ಹೇಳೋರು ಗೊತ್ತಿಲ್ಲ, ಬಟ್ ದೆನ್ ಬ್ಯೂಟಿಫುಲ್ಲಾಗಿ ಹೇಳಿದ್ರು. ಈಗ ಒಂದು ತಪ್ಪಿಗೆ ನಿಮ್ಮ ಮೂರು ವಾರದಲ್ಲಿ ಮಾಡಿದ ಒಳ್ಳೆತನ ನಾವು ನೋಡಿಲ್ಲ ಅಂತ ಇಲ್ಲ ಉದಯ್ ಅವರೇ, ನಿಮ್ದು ಇಡೀ ವಿಟಿಯಲ್ಲೇ ಕಾಣಿಸಿದೆ. ಅದನ್ನು ಮುಂದೆ ತೊಗೊಂಬಿಟ್ಟು ನೀವು ಪಾಸಿಟಿವ್ ಆಗಿ ಹೋಗ್ಬೋದು ಇಲ್ಲಿಂದ. ಇಟ್ಸ್ ನಾಟ್ ದಟ್ ಬಿಗ್ ಅ ಡೀಲ್, ಲೈಫ್ ಮೂವ್ಸ್ ಆನ್ ಅಂತ ಹೇಳ್ಬಿಟ್ಟೆ ಕಳಿಸಿದ್ದು ನನಗೆ. ಸೊ ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಹಿಮ್, ಈಸ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್. ಅವರು ಬೇರೆಯವ್ರ ಥರ ನೋಡಿರೋದನ್ನೇ ಹೇಳಿದರು. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಐ ಲವ್ಡ್ ಇಟ್ ದ ವೇ ಹಿ ಪುಶ್ಡ್ ಮೀ ಔಟ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು. ಐ ಲವ್ಡ್ ಇಟ್. ಸೊ ಇಟ್ಸ್ ಓಕೆ.